ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ. ಯಾಕೆ? ಯಾವುದು ಮಗುವನ್ನು ಇಟ್ಕೊಂಡು ರೀಲ್ಸನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಈಗ ಅವರ ಮೇಲೆ ಕೇಳಿ ಬರ್ತಾ ಇದೆ. ಸೊ ಈ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡರ ಕಥೆ ಏನು ಅನ್ನುವಂಥದ್ದನ್ನು ನೋಡೋಣ. ಅನಧಿಕೃತವಾಗಿ ಮಗುವನ್ನು ಮನೆಯಲ್ಲಿ ಇಟ್ಕೊಂಡಂತಹ ಆರೋಪ ಇದೆ. ಈಗ ಬ್ಯಾಡರಹಳ್ಳಿ ಪೊಲೀಸರಿಂದ ಈಗ ಸೋನು ಶ್ರೀನಿವಾಸ್ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ದೂರು ದಾಖಲಿಸಿದವರಿಗೆ ಮಕ್ಕಳ ರಕ್ಷಣಾ ಇಲಾಖೆ ಈಗ. ಸೊ ಈಗ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನು ದತ್ತು ಪಡೆದಿದ್ರೆ ಸೋನು, ದತ್ತು ಪಡೆಯೋಕ್ಕೂ ಕೂಡ ನಿಯಮಗಳಿದೆ, ಕಾನೂನು ರೀತಿಯಾದಂಥ ಕ್ರಮಗಳಿದೆ. ಸಿಂಪತಿ ಗಿಟ್ಟಿಸಿಕೊಂಡು ಸೆಲೆಬ್ರಿಟಿ ಆಗೋಕ್ಕೆ ಸೋನು ಮುಂದಾಗಿದ್ರು. ಮಗುವನ್ನು ದತ್ತು ಪಡೆದ ಮೇಲೆ ಸುಳ್ಳು ಪ್ರಚಾರ ಗಿಟ್ಟಿಸಿಕೊಳ್ಳೋಕ್ಕೆ ತಂತ್ರವನ್ನು ಮಾಡಿದರು. ಬ್ಯಾಡರಹಳ್ಳಿ ಪೊಲೀಸರಿಂದ ಈಗ ಸೋನು ಶ್ರೀನಿವಾಸ ಗೌಡರನ್ನು ಬಂಧಿಸಲಾಗಿದೆ. ಸೊ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿರೋದೀಗ ಕಾರಣ ಇಷ್ಟೇ, ಅನಧಿಕೃತವಾಗಿ ಮಗುವನ್ನು ಮನೇಲಿ ಇಟ್ಕೊಂಡಿರುವಂಥ ಆರೋಪ ಅವ್ರ ಮೇಲಿದೆ. ಬ್ಯಾಡರಹಳ್ಳಿ ಪೊಲೀಸರಿಂದ ಈಗ ಅವ್ರನ್ನ ಬಂಧಿಸಲಾಗಿದೆ. ಮಕ್ಕಳ ರಕ್ಷಣಾ ಇಲಾಖೆ ದೂರನ್ನು ದಾಖಲಿಸಿತ್ತು. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನು ದತ್ತು ಪಡೆದಿದ್ದಾರಂತೆ. ಸಿಂಪತಿ ಗಿಟ್ಟಿಸಿಕೊಂಡು ಸೆಲೆಬ್ರಿಟಿ ಆಗೋಕ್ಕೆ ಸೋನು ಮುಂದಾಗಿದ್ರಂತೆ. ಸೊ ಮಗುವನ್ನು ದತ್ತು ಪಡೆದ ಮೇಲೆ ಸುಳ್ಳು ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೆ ತಂತ್ರ ಇದನ್ನು ಮಾಡ್ತಾ ಇದ್ರು. ಈಗ ಬ್ಯಾಡರಹಳ್ಳಿ ಪೊಲೀಸರಿಂದ ಸೋನು ಶ್ರೀನಿವಾಸ್ ಗೌಡರನ್ನ ಬಂಧಿಸಲಾಗಿದೆ. ನೀವು ಹಲವು ಅವ್ರನ್ನ ರೀಲ್ಸನ್ನು ನೋಡಿದಾಗ ಅದರಲ್ಲಿ 8 ವರ್ಷದ ಮಗು ಕೂಡ ಕಾಣಿಸ್ಕೊಳ್ಳುತ್ತೆ. 8 ವರ್ಷದ ಮಗು ಅನಧಿಕೃತವಾಗಿ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ದತ್ತು ಪಡ್ಕೊಂಡಿದ್ದಾರೆ ಅಂದರೆ ಅದರದ್ದೇ ಆದಂಥ ನಿಯಮಗಳಿದ್ದಾವೆ. ಎಲ್ಲಿ ಮಗು, ಯಾರದ್ದು, ತಂದೆ ತಾಯಿ ಇಲ್ವಾ, ಅನಾಥವಾಗಿತ್ತ, ಅನಾಥಾಶ್ರಮದಿಂದ ಪಡ್ಕೊಂಡ್ರ, ಅವೆಲ್ಲ ಪಡ್ಕೊಳ್ಬೇಕು ಅಂತಂದ್ರೂ ಅದರದ್ದೇ ಆದಂಥ ಒಂದಿಷ್ಟು ನಿಯಮಗಳಿದೆ. ಭಾಳ ಕಷ್ಟ ಈಗ ದತ್ತು ಪಡ್ಕೊಳ್ಳೋದು ಕೂಡ. ಆ ನಿಯಮಗಳ ಪ್ರಕಾರ ತಗೊಂಡಿದ್ದಾರಾ ಅಥವಾ ಇಲ್ವಾ ಎಲ್ಲವನ್ನ ನೋಡಬೇಕು. ಮಕ್ಕಳ ರಕ್ಷಣಾ ಇಲಾಖೆ ಈಗ ಕಿಡಿಕಾರಿದೆ ಈ ವಿಚಾರದಲ್ಲಿ ಸೋನು ಶ್ರೀನಿವಾಸ್ ಗೌಡ ಮೇಲೆ. ಸೊ ಮಗುವನ್ನು ಅಕ್ರಮವಾಗಿ ದತ್ತು ಪಡೆದುಕೊಂಡಿದ್ದಾರೆ ಅಂತ ಹೇಳಿ, ಮಗು ದತ್ತು ಪಡೆಯಲು ಸಾಕಷ್ಟು ಪ್ರಕ್ರಿಯೆ ಇದೆ. ಎಕ್ಸಾಕ್ಟ್ಲಿ, ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸಿಲ್ಲ, ಮಗು ಕುಟುಂಬದವರ ಗುರುತು ಬಹಿರಂಗ ಮಾಡಿದ್ದಾರೆ, ಮೇಲಾಗಿ ಸೋನು ಶ್ರೀನಿವಾಸ್ ಗೌಡ ಮದುವೆ ಸಹ ಆಗಿಲ್ಲ, ಮಗುವಿನ ಪೋಷಕರನ್ನು ಸಹ ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಗೀತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೀತಾ ಅವರು ಕಾನೂನು ಪರಿವೀಕ್ಷಣಾ ಅಧಿಕಾರಿ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಲ್ಲಿ ಅವರು ಇರೋದು, ನಿರ್ದೇಶನಾಲಯದಲ್ಲಿ. ಸೊ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಅದಕ್ಕೆ ಹಲವು ನಿಯಮಗಳಿದ್ದಾವೆ, ಅರ್ಜಿ ಸಲ್ಲಿಸಬೇಕು, ಆಮೇಲೆ ಕೆಲವೊಂದಿಷ್ಟು ಗೌಪ್ಯವಾಗಿ ಇಡಬೇಕು, ಅದು ಯಾವುದು ಕೂಡ ಗೌಪ್ಯವಾಗಿ ಇಟ್ಟಿಲ್ಲ ಅನ್ನುವಂಥ ಆರೋಪ ಇವರ ಮೇಲಿದೆ. ಈಗ ನಟಿ ಸೋನು ಶ್ರೀನಿವಾಸ್ ಗೌಡ ಮಗುವನ್ನು ಅಕ್ರಮವಾಗಿ ದತ್ತು ಪಡೆದುಕೊಂಡಿದ್ದೀನಿ ಅನ್ನೋ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುವಿನ ಸಮೇತ ಫೋಟೋ ವಿಡಿಯೋಗಳನ್ನು ಹಂಚಿಕೊಂಡಿದ್ದರು. ಈ ಸಂಬಂಧ ಮಕ್ಕಳ ರಕ್ಷಣಾ ಪರಿವೀಕ್ಷಣಾಧಿಕಾರಿ ಗೀತಾರವರು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದರು. ಈ ದೂರಿನ ಆಧಾರದ ಮೇಲೆ ಇದೀಗ ನಟಿ ಸೋನು ಶ್ರೀನಿವಾಸ್ ಗೌಡರನ್ನು ಬಂಧನ ಮಾಡಲಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರಿ ಗೀತಾ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ತಮಗೆ ಈ ವಿಚಾರ ಹೇಗೆ ಗೊತ್ತಾಯಿತು, ಏನಂತ ದೂರು ಕೊಟ್ಟಿದ್ದೀರಿ? ಸರ್, ನಮಗೆ ವಿಚಾರ ಬಂದ್ಬಿಟ್ಟು ಯಾರೋ ಸಾರ್ವಜನಿಕರಿಂದ ಬಂದಿಲ್ಲ, ವಿಡಿಯೋಗಳನ್ನ ನಾವು ನೋಡಿದ್ವಿ. ನಮ್ಮ ಇಲಾಖೆಯ ಅರುಂಧತಿ ಮೇಡಮ್, ಆಶಾ ಮೇಡಮ್, ನಾವು ಇಲಾಖೆನಲ್ಲಿ ಕೂತ್ಕೊಂಡಿದ್ದಾಗ ಒಂದು ವಿಡಿಯೋ ಬಂತು, ಯೂಟ್ಯೂಬ್ ವಿಡಿಯೋ ಈ ಥರ ಬಂದಿದೆ. ವಿಡಿಯೋದಲ್ಲಿ ನಾನು ದತ್ತು ತಗೊಂಡಿದ್ದೀನಿ, ಅದನ್ನು ಕಾನೂನು ಪ್ರಕಾರವಾಗಿ ತಗೊಂಡಿದ್ದೀನಿ ಅಂದರೆ ನಮ್ಮ ಇಲಾಖೆಗೆ ಒಂದು ಇನ್ಫಾರ್ಮೇಷನ್ನು ಇಲ್ಲ. ಇವ್ರ ಪ್ರಕಾರವಾಗಿ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿಲ್ಲ ಅವರು. ಹಂಗಂತ 5 ಡೇಸ್ನಿಂದ ನಾವು ಫುಲ್ಲು ವೆರಿಫಿಕೇಷನ್ ಮಾಡಿದ್ದೀವಿ. ಅರುಂಧತಿ ಮೇಡಮ್, ಆಶಾ ಮೇಡಮ್, ಈ ಎಲ್ಲರೂ ವೆರಿಫಿಕೇಷನ್ ಮಾಡಿದ್ರೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಅರ್ಜಿ ಹಾಕಿರುವುದಿಲ್ಲ. ಇದು ಈಗ ಇವರು CARA ಮುಂದೆ ಮತ್ತು SARA ಮುಂದೆ, ಕೇಂದ್ರ ದತ್ತು ಮಂಡಳಿ, ರಾಜ್ಯ ದತ್ತು ಮಂಡಳಿಗಳ ಮುಂದೆ ಇವರು ಅಪ್ಲಿಕೇಶನನ್ನು ಹಾಕೊಂಡಿಲ್ಲ. ಬಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡವ್ರೆ ಕಾನೂನು ಪ್ರಕಾರವಾಗಿ ಮಗುವನ್ನು ದತ್ತು ಪಡೆದುಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಯಾವ್ಯಾವ ರೂಲ್ಸನ್ನು ವೈಲೇಷನ್ ಮಾಡಿದ್ದಾರೆ? ಕಾನೂನು ಅಂದರೆ ಏನು ಸರ್, ಯಾರಿಗೆ ಹೇಳಿದ್ದೀರಾ? ಕಾನೂನು ಅಂದರೆ ರೂಲ್ಸ್ ಫಾಲೋ ಮಾಡಲಿಲ್ಲಲ್ಲ. ಕಾನೂನು ಉಲ್ಲಂಘನೆ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಕಾನೂನು ಪಾಲಿಸಿದ್ದೀವಿ ಅಂತಲೂ ಹೇಳಿದ್ರು. ಸೊ ಹೂ ಇಸ್ ದ ಹೆಲ್ ಟು ಶೋ ದ ಕಿಡ್ ಇನ್ ಫ್ರಂಟ್ ಆಫ್ ದಿ ಮೀಡಿಯಾ? ನೀವು ಏನಂತ ತೋರಿಸ್ತಾ ಇದ್ದೀರಾ? ಮಗುನ ತೋರಿಸ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ತೋರಿಸ್ಕೊಳ್ಳಿ, ಒಳ್ಳೇದು ಮಾಡಿ ಮಗುಗೆ, ಒಳ್ಳೇದು ಮಾಡಬೇಡಿ ಅಂತ ನಾವು ಹೇಳ್ತಿಲ್ಲ. ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮಗು ಕೈಯಲ್ಲಿ ಹೇಳಿಸಿ ನಾನು ಮಗುಗೇನು ಚಿನ್ನ ಬೆಳ್ಳಿ ವೈಡೂರ್ಯ ಏನಾದರೂ ಕೊಡಿಸಿರಿ. ನೀವು ಹೇಗೆ ಹೇಳ್ತೀರಾ? ನಿಮ್ಮ ಮಕ್ಕಳಿಗೆ ಕೊಡಿಸಿರೋದನ್ನ ನೀವು ಹೇಳ್ತೀರಾ ಪಬ್ಲಿಕ್ ಮುಂದೆ ನಾನು ಇದನ್ನ ಕೊಡಿಸಿದ್ದೀನಿ ಅಂತ? ಆ್ಯಸ್ ಎ ಓನ್ ಪೇರೆಂಟ್ ನೀವು ಹೇಳ್ತೀನಿ ಅಂದರೆ ಹೇಳಿ, ನೀವು ಕರೆಕ್ಟಾಗಿದ್ದೀರಾ? ನಾವು ಕರೆಕ್ಟ್ ರಾಂಗ್ ಏನಾದರೂ ಮಾಡಿದ್ದೀವ ನಮ್ಮ ಕಡೆಯಿಂದ? ನೀವೇ ಹೇಳಿ.
ಮನೆಯಲ್ಲಿ ಮಗು ಇಟ್ಕೊಂಡಿದ್ದಕ್ಕೆ ನನ್ನನ್ನು ಜೈಲಿಗೆ ಹಾಕ್ತಾರಾ? ಅಲ್ಲೆಲ್ಲ ವ್ಯವಸ್ಥೆ ಹೇಗಿದೆ ಅಂತ ಸೋನು ಶ್ರೀನಿವಾಸ ಗೌಡ ಈಗ ಅನಧಿಕೃತವಾಗಿ ಮನೆಯಲ್ಲಿ ಮಗು ಇಟ್ಕೊಂಡಂಥ ಸೋನು ಶ್ರೀನಿವಾಸ ಗೌಡಗೆ ಸಂಕಷ್ಟ. ಕಾನೂನು ಗೊತ್ತಿಲ್ಲದೆ ಇಷ್ಟ ಬಂದ ರೀತಿಯಲ್ಲಿ ನಾನು ತೊಗೊಂಡ್ಬಿಟ್ಟು ನಾನು ಮಾಡಿದ್ದೇ ಸರಿ ಅನ್ನುವಂಥ ವಾದ ಈಗ ಹೋಗುವಂಗೆ ಕಾಣಿಸ್ತಾ ಇದೆ. ಇದರಲ್ಲಿ ಸೋನು ಶ್ರೀನಿವಾಸ ಗೌಡಗೆ ಈಗ ಸಂಕಷ್ಟ ಡೆಫಿನೆಟ್ಲಿ. ಕಾರಣ ಕಾನೂನು ಪಾಲನೆ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ನೋಡಿದ್ರೆ ನಮಗೆ ಯಾವುದೇ ಅರ್ಜಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಬ್ಯಾಡರಹಳ್ಳಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ದತ್ತು ತೆಗೆದುಕೊಂಡಿದ್ದು ಅಲ್ಲಿ ಏನಿದೆ, ಪಾಪ ಮಗು ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ದತ್ತುಗೆ ಪಡ್ಕೊಳ್ತಾರೆ ಒಂದು ಮಗುಗೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಈಗ ಕಾನೂನು ಉಲ್ಲಂಘನೆ ಆಗಿದೆ, ಏ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಲ್ಲಿರುವಂಥ ಅಧಿಕಾರಿಗಳು. ಕಾರಣ ಅರ್ಜಿ ಯಾವುದೂ ಹಾಕಿಲ್ಲ ಅಂತ ಹೇಳಿ ನಿಯಮಗಳ ಉಲ್ಲಂಘನೆ ಆಗಿದೆ, ಕಾನೂನು ಇವರು ಉಲ್ಲಂಘನೆಯನ್ನು ಮಾಡಿದ್ದಾರೆ ಅನ್ನೋದೇ ಆದರೆ ಏನು ಕ್ರಮ ಆಗುತ್ತೆ? ಜೈಲ, ದಂಡನ, ಏನು ಶಿಕ್ಷೆ ಇದೆ ಅವರಿಗೆ? ಅರುಣ್ಣ, ನಟಿ ಸೋನು ಶ್ರೀನಿವಾಸ್ ಗೌಡ ಒಂದು ಮಗುವನ್ನು ಅಡಾಪ್ಷನ್ ಮಾಡ್ಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋವನ್ನು ಹಾಕ್ಕೊಂಡಿದ್ರು. ರಾಯಚೂರಿನ ಬಳಿ ಒಂದು ಮನೆಗೆ ಹೋಗಿ ಆ ಮಗುವನ್ನು ಕರ್ಕೊಂಡು ಬಂದಿದ್ದೀನಿ, ನಾನು ಸಾಕ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಆ ವಿಡಿಯೋ ಏನಿತ್ತು ಅದು ಸಾಕಷ್ಟು ಕಡೆ ಹರಿದಾಡಿತ್ತು. ಈ ವಿಚಾರ ಯಾವಾಗ ಸಿ ಡಬ್ಲ್ಯೂ ಸಿ ಇಲಾಖೆಗೆ ಗೊತ್ತಾಯಿತು, ಆಗ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. CAA ಅಂತೇಳಿ ಮತ್ತು SAA ಅಂತೇಳಿ ಒಂದು ಸಂಸ್ಥೆ ಇದೆ, ಕೇಂದ್ರ ದತ್ತು ಮಂಡಳಿ ಮತ್ತು ರಾಜ್ಯ ದತ್ತು ಮಂಡಳಿಗೆ ಈಕೆ ಅರ್ಜಿಯನ್ನು ಹಾಕ್ಕೊಂಡಿಲ್ಲ. ಅರ್ಜಿಯನ್ನು ಹಾಕದೆ ಈಕೆ ಕಾನೂನನ್ನು ಉಲ್ಲಂಘನೆ ಮಾಡಿ ಮಗುವನ್ನು ಅಡಾಪ್ಷನ್ ಮಾಡಿಕೊಂಡಿದ್ದಾಳೆ. ಅಂದರೆ ಕಾನೂನಿನ ಪ್ರಕ್ರಿಯೆ ಯಾವುದನ್ನೂ ಕೂಡ ಜರುಗಿಸದೆ ಈಕೆ ಏಕಾಏಕಿ ಈ ರೀತಿಯಾಗಿ ಮಗುವನ್ನು ಅಡಾಪ್ಷನ್ ಮಾಡ್ಕೊಂಡಿದ್ದಾಳೆ. ಮಗುವನ್ನು ದತ್ತು ತೆಗೆದುಕೊಳ್ಬೇಕು ಅಂತೇಳಿದ್ರೆ ಸಾಕಷ್ಟು ನಿಯಮಗಳಿದ್ದಾವೆ. ಈಗಾಗಲೇ ಅಲ್ಲಿ ಅರ್ಜಿ ಹಾಕೊಂಡಂಥವ್ರು ಕಳೆದ 3 ವರ್ಷಗಳಿಂದ ಕಾಯ್ತಿದ್ದಾರೆ, ಅಂಥವ್ರಿಗೆ ಮಗುವನ್ನು ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಮತ್ತು ಈಕೆಯ ಕಂಡೀಷನನ್ನು ನೋಡ್ತಾರೆ ಯಾವ ರೀತಿ ಇದ್ದಾಳೆ ಅಂತೇಳಿ. ಮತ್ತು ಮಗು ಮತ್ತು ದತ್ತು ತೆಗೆದುಕೊಳ್ತಕ್ಕಂಥವ್ರ ವಯಸ್ಸು 25 ವರ್ಷ ಇರಬೇಕು. ಹೀಗೆ ಸಾಕಷ್ಟು ವೈಲೇಷನ್ ಕಂಡು ಬಂದಿದೆ. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಪರಿವೀಕ್ಷಣಾಧಿಕಾರಿ ಗೀತಾರವರು ದೂರನ್ನು ಕೊಟ್ಟಿದ್ದರು. ಆ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಜಸ್ಟಿಸ್ ಜುವೆನಿಲ್ ಆ್ಯಕ್ಟ್ ಅಡಿ ಮತ್ತು IPC ಸೆಕ್ಷನ್ ಅಡಿ ಮತ್ತು ಬಾಲಾಪರಾಧ ಕಾಯ್ದೆಯ ಅಡಿ FIR ದಾಖಲಾಗಿದೆ. ಈಗ ದಾಖಲಾಗಿರ್ತಕ್ಕಂಥ ಸೆಕ್ಷನ್ಗಳು ಎಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ಸ್ಗಳು. ಹೀಗಾಗಿ ಈಕೆಯನ್ನು ಮೆಡಿಕಲ್ ಟೆಸ್ಟ್ ಮಾಡಿಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಬಹುಶಃ ಈಕೆಗೆ ಜೈಲೇ ಗತಿ ಅನ್ನೋ ನಿಟ್ಟಿನಲ್ಲಿ ಈಗ ಮಾತುಗಳು ಕೇಳಿಬರ್ತಿದ್ದಾವೆ. ಯಾಕಂತೇಳಿದ್ರೆ ಎಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ಸ್ಗಳು. ಸಾಕಷ್ಟು ಕೇಸ್ಗಳೇನಿದ್ದಾವೆ ಇವು 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯ ಪ್ರಮಾಣವನ್ನು ಹೊಂದಿದ್ದಾವೆ. ಹೀಗಾಗಿ ಬಹುತೇಕ ಬೇಲ್ ಸಿಗೋದು ಡೌಟು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಒಂದು, ಈಕೆ ನನಗೆ ಕಾನೂನು ಗೊತ್ತಿರಲಿಲ್ಲ, ಇದು ನನ್ನನ್ನು ಅರೆಸ್ಟ್ ಮಾಡ್ತಾರಾ, ನಾನು ಅಡಾಪ್ಷನ್ ಮಾಡ್ಕೊಂಡಿದ್ದೆ ತಪ್ಪ ಅಂತೇಳಿ. ಇಗ್ನೋರೆನ್ಸ್ ಆಫ್ ಲಾ, ನೋ ಎಕ್ಸ್ಕ್ಯೂಸ್. ಕಾನೂನು ನನಗೆ ಗೊತ್ತಿಲ್ಲ ಅನ್ನೋದು ಕೂಡ ಅಪರಾಧ. ಈಕೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ತಿದ್ದೀನಿ ಅನ್ನೋದೇ ಆದರೆ ಸಾಕಷ್ಟು ಜನರ ಜೊತೆ ಚರ್ಚೆಯನ್ನು ಮಾಡಬೇಕಿತ್ತು, ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕಿತ್ತು, ಯಾರು ವಕೀಲರ ಮುಖಾಂತರ ಸಂಪರ್ಕವನ್ನು ಮಾಡಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕಾಯಿತು, ಕಾನೂನು ಏನಿದೆ ಅದನ್ನು ತಿಳ್ಕೊಳ್ಬೇಕಿತ್ತು. ಆದರೆ ಇದು ಯಾವುದನ್ನು ಕೂಡ ಆಕೆ ಮಾಡಿಲ್ಲ. ಮತ್ತು ಆ ಮಗುವಿನ ಐಡೆಂಟಿಟಿಯನ್ನು ಈಕೆ ರಿವೀಲ್ ಮಾಡಿದ್ದಾಳೆ, ಅದು ಕೂಡ ಒಂದಷ್ಟು ಸಾಕಷ್ಟು ಅಪರಾಧ. ಆ ಮಗುವನ್ನು ಇಟ್ಕೊಂಡು ನೀವು ವ್ಯಾಪಾರವನ್ನು ಮಾಡ್ತಿದ್ದೀರಾ, ಆ ಮಗುವನ್ನು ದತ್ತುವನ್ನು ತೆಗೆದುಕೊಳ್ಳೋದ್ರ ಬದಲು ಮಾರಾಟ ಅಂದರೆ ಹಣವನ್ನು ಕೊಟ್ಟು ಕೊಂಡ್ಕೊಂಡಿದ್ದೀರಾ, ಅದರಿಂದ ಬಂದ ಹಣವನ್ನು ಅವ್ರ ಮನೆಯವ್ರು ಕೊಡ್ತೀವಿ ಅಂತ ಹೇಳಿದ್ದೀರಿ. ಹೀಗಾಗಿ ಸಾಕಷ್ಟು ವೈಲೇಷನ್ ಕಂಡು ಬಂದಿದೆ. ಇದೇ ಹಿನ್ನೆಲೆಯಲ್ಲಿ FIR ಮಾಡಿದ್ದೀವಿ, ಆ ಮಗುವನ್ನು ರಕ್ಷಣೆ ಕೂಡ ಮಾಡಿದ್ದೀವಿ, ಆ ಮಗುವನ್ನು CWC ಕೊಡ್ತೀವಿ, ಮತ್ತು ಆ ಪೋಷಕರನ್ನು ಕೂಡ ಕರೆದು ವಿಚಾರಣೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ CWC ಅಧಿಕಾರಿಗಳು ಹೇಳ್ತಿದ್ದಾರೆ. ಅರುಣ್, ಓಕೆ, ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.